ಪರಪ್ಪನ ಅಗ್ರಹಾರವನ್ನೇ ಅರಮನೆ ಮಾಡಿಕೊಂಡಿದ್ರು, ಅದೇ ರೀತಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ರಾಜನ ಹಾಗೆ ತಿನ್ಕೊಂಡು ಆರಾಮಾಗಿದ್ರು. ಆದರೆ ಪರಪ್ಪನ ಅರಮನೆ ಬಿಟ್ಟು ಈಗ ಬಳ್ಳಾರಿ ಸೆರೆಮನೆಯಲ್ಲಿ ದರ್ಶನಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಮೊದಲ ದಿನ ಕಾಟೇರ ಕಳೆದಿದ್ದಾರೆ. ದೈತ್ಯ ದರ್ಶನ್ಗೆ ಈಗ ಗ್ರಾಮ್ ಲೆಕ್ಕದಲ್ಲಿ ಊಟ ತಿಂಡಿ ಎಲ್ಲವೂ ಕೂಡ ಸಿಗ್ತಾ ಇದೆ. ಏನೇ ತಿಂದರೂ ಕೂಡ ಗ್ರಾಮ್ ಲೆಕ್ಕದಲ್ಲಿ ತಿನ್ನಬೇಕು. ಇದೇ ವಿಚಾರವನ್ನು ಕೂಡ ಯಾವಾಗ ಪರಪ್ಪನ ಅಗ್ರಹಾರದಲ್ಲಿದ್ದರೂ ಆಗಲೂ ಕೂಡ ಇದೇ ಮಾತನ್ನು ಹೇಳಲಾಗಿತ್ತು. ಯಾವ ರೀತಿಯಾಗಿ ಬೇರೆ ಕೈದಿಗಳಿಗೆ ಗ್ರಾಮ್ ಲೆಕ್ಕದಲ್ಲಿ ಅದೇ ರೀತಿಯಾಗಿ ಮೆನು ಏನಿರುತ್ತೆ ಅದರ ಪ್ರಕಾರವಾಗಿ ಊಟವನ್ನು ಕೊಡ್ತಾರೆ, ಮೆನುವಿನ ಪ್ರಕಾರನೇ ಊಟ ಮಾಡಬೇಕು. ಅದೇ ರೀತಿಯಾಗಿ ಗ್ರಾಮ್ ಲೆಕ್ಕದಲ್ಲಿ ಪ್ರತಿಯೊಬ್ಬ ಕೈದಿಗೆ ಇಂತಿಷ್ಟು ಗ್ರಾಮ್ ಊಟ ಕೊಡಬೇಕು, ಇಂತಿಷ್ಟೇ ಕೊಡಬೇಕು ಅಂತೇನಿರುತ್ತೆ, ಆ ಲೆಕ್ಕಾಚಾರದಲ್ಲೇ ಊಟ ತಿಂಡಿ ಮಾಡಬೇಕಾಗತ್ತೆ ಅನ್ನುವಂತಹ ಮಾತುಗಳು. ಆದರೆ ಅದಾದ ಬಳಿಕ ಎಲ್ಲವೂ ಕೂಡ ತಲೆ ಕೆಳಗಾಗಿತ್ತು, ಎಲ್ಲವೂ ಕೂಡ ಉಲ್ಟ ಆಗಿತ್ತು. ಈಗ ಬಳ್ಳಾರಿ ಜೈಲಿನಲ್ಲಿ ನಿಜವಾಗ್ಲೂ ಕೂಡ ಗ್ರಾಮ್ ಲೆಕ್ಕದಲ್ಲಿ ಊಟ ತಿಂಡಿ ಸಿಗ್ತಾ ಇದೆ. ಇನ್ನು ರಾತ್ರಿ ಇಡೀ ನಿದ್ರೆ ಇಲ್ಲದೆ ದಚ್ಚು ಪರದಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ರಾತ್ರಿಯೆಲ್ಲ ಸೊಳ್ಳೆ ಕಾಟದಿಂದ ದರ್ಶನ್ ಒದ್ದಾಡಿದ್ದಾರೆ, ಸೊಳ್ಳೆಗಳ ಕಾಟದಿಂದ ನಿದ್ದೆನೇ ಬಂದಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಜೈಲಿನ ಹಾಸಿಗೆ ದಿಂಬನ್ನೇ ಜೈಲು ಅಧಿಕಾರಿಗಳು ಕೊಟ್ಟಿದ್ದಾರೆ. ಈ ಹಿಂದೆ ಬೆಡ್ ಸಿಕ್ಕಿತ್ತು, ಅದೇ ರೀತಿಯಾಗಿ ಕರ್ಟನ್ನು, ಇನ್ನು ಸಾಕಷ್ಟು ಒಂದು ಫೆಸಿಲಿಟಿ ಕೂಡ ದರ್ಶನ್ಗೆ ಸಿಕ್ಕಿತ್ತು. ಆದರೆ ಈಗ ಹಾಗಿಲ್ಲ. ಜೈಲಿನ ಹಾಸಿಗೆ, ಜೈಲಲ್ಲಿ ಏನು ಸಾಮಾನ್ಯ ಕೈದಿಗಳಿಗೆ ಕೊಡ್ತಾರೆ ಅದೇ ರೀತಿಯಾದಂತಹ ಒಂದು ಹಾಸಿಗೆ, ಅದೇ ರೀತಿಯಾದಂತಹ ಒಂದು ತಲೆದಿಂಬು, ಇದನ್ನೇ ಜೈಲಾಧಿಕಾರಿಗಳು ಕೊಟ್ಟಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಊಟ ತಿಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಕೈದಿಗಳಿಗೆ ಯಾವ ಊಟ ತಿಂಡಿಯನ್ನು ಕೊಡಲಾಗತ್ತೆ, ಅದೇ ರೀತಿಯಾದಂತಹ ಒಂದು ಸಾಮಾನ್ಯ ಊಟ ತಿಂಡಿ ದರ್ಶನ್ಗೆ ಸಿಗತ್ತೆ, ಬೇರೆ ಕೈದಿಗಳಿಗೆ ಯಾವ ರೀತಿಯಾಗಿ ಗ್ರಾಮ್ ಲೆಕ್ಕದಲ್ಲಿ ಅಂದರೆ ಇಂತಿಷ್ಟೇ ಕೊಡಬೇಕು ಅಂತೇನಿರುತ್ತೆ, ಅದೇ ರೀತಿಯಾಗಿ ಇಂತಿಷ್ಟೇ ಊಟ ತಿಂಡಿ ಈಗ ದರ್ಶನ್ಗೆ ಸಿಗತ್ತೆ. ಅದೇ ರೀತಿಯಾಗಿ ನಿನ್ನೆ ಈ ಒಂದು ಬಳ್ಳಾರಿ ಜೈಲನ್ನು ನೋಡ್ತಾ ಇದ್ದಂತೆ ದರ್ಶನ್ಗೆ ಮಧ್ಯಾಹ್ನದ ಊಟನೇ ಹೋಗಲಿಲ್ಲ. ದರ್ಶನ್ ಮಧ್ಯಾಹ್ನದ ಊಟವನ್ನು ನಿರಾಕರಣೆ ಮಾಡಿದರು, ಬೇಡ ನಾನು ಊಟ ಮಾಡೋದಿಲ್ಲ ಅಂತ. ಯಾಕೆಂದರೆ ಜೈಲಿನ ಸ್ಥಿತಿಗತಿಯನ್ನು ನೋಡಿ ಒಂದು ಕ್ಷಣ ದರ್ಶನ್ ಬೆಕ್ಕಸ ಬೆರಗಾಗಿದ್ದರು. ಇದರಲ್ಲಿ ಹೇಗಪ್ಪ ದಿನ ಕಳೆಯೋದು ಅನ್ನುವಂತಹ ಒಂದು ಟೆನ್ಷನ್ ಕೂಡ ಅವರಿಗೆ ಆರಂಭ ಆಗಿತ್ತು. ಇನ್ನು ಈಗ ಇಡೀ ರಾತ್ರಿ ಸೊಳ್ಳೆಗಳ ಕಾಟದಿಂದ ಅವರಿಗೆ ನಿದ್ದೆ ಬರಲಿಲ್ಲ, ಸೊಳ್ಳೆಗಳ ಕಾಟದಿಂದ ಪರಿತಪಿಸಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ.